ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಅವರವರದೇ ಆದ ವ್ಯಾಲ್ಯೂ ಇದೆ ಕಣ. ಆದ್ರೆ ಅದನ್ನ ಅವರು ಉಳಿಸ್ಕೊಳ್ಳೋ ತರ ನಡ್ಕೋಬೇಕಷ್ಟೇ. ಅಂದ್ರೆ ನಾನೀಗ ಹಾಗೆ ನಡ್ಕೋತಿಲ್ಲ ಅಂತನ? ಇಲ್ಲ ಇಲ್ಲ ಇಲ್ಲ, ಈ ಹಿಂದೆ ಹಾಗೆ ನಡ್ಕೊಂಡಿರಲಿಲ್ಲ ಅಂತ ಹೇಳಿದೆ. ಹೋಗ್ಲಿ ಬಿಡು ಗುರು, ಈಗ ಹಳೆ ಮಾತಲ್ಲ. ಯಾಕೆ ಗುರು, ನೀವಿಬ್ರು ಹೀಗೆ ಒಟ್ಟಿಗೆ ನಿಂತಿರೋದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಕಣೋ. ಎನಿವೇಸ್, ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್. ಅಲ್ಲ ಆನಂದಣ್ಣ, ಏನಿದು ಹೊಸ್ದಾಗ ಮದ್ವೆ ಆದವ್ರಿಗೆ ಹೇಳ್ದಂಗೆ ಹೇಳ್ತಿದ್ದೀರಲ್ಲ? ಅದಕ್ಕೆ ಹಳೆ ನೋವುಗಳನ್ನೆಲ್ಲ ಮರೆತು ಪುನಃ ಹೊಸ ಜೀವನ ಶುರು ಮಾಡಿದ್ದೀರಾ? ಅದನ್ನ ನಾನು ಮಾತ್ರ ಹೇಳೋದಲ್ಲ, ನೀವು ಕೂಡ ನಿನ್ನೆ ಮದುವೆ ಆಗಿರೋ ತರ ಇರಬೇಕು. ಓ, ನಾನಂತೂ ಹಾಗೆ ಇದ್ದೀನಪ್ಪ. ಬೇಕಿದ್ರೆ ಕೇಳು, ಈ ವರ್ಷ ಅಥರ್ವ ಪಾರ್ಟ್ 2 ಬಗ್ಗೆನೂ ಯೋಚನೆ ಮಾಡಬಹುದು. ಆನಂದಣ್ಣ ಬನ್ನಿ ಕುಂತ್ಕೊಳ್ಳಿ. ಸರಿ ಅತ್ತೆ, ತಗೊಳ್ಳಿ. ಮತ್ತೆ ಆನಂದಣ್ಣ, ಕಾಫಿ ಏನಾದ್ರು ಮಾಡ್ಲಾ? ಸುದ್ದಿ, ಅವ್ನು ವಿಶ್ ಮಾಡಿದ ಖುಷಿನಲ್ಲಿ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ನಾವು ಕಾಫಿ ಮಾಡ್ಕೊಂಬತ್ತೀನಿ. ಅಯ್ಯೋ ಸುಭವ, ತಿಂಡಿ ಟೈಮ್ ಬಂದವನೇ, ಕಾಫಿ ಹಾಕಿ ತಿಂಡಿನೇ ಕೊಟ್ಬಿಡು. ಕೂತ್ಕೋ ಕೂತ್ಕೋ, ಪರವಾಗಿಲ್ಲ ಕೂತ್ಕೋ. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅಮ್ಮ ಎಲ್ಲಣ್ಣ? ಹೌದು, ಅತ್ತೆ ಹೇಳಿ ಚಿಕ್ಕಮಾವಯ್ಯ. ಅದೇನೋ ಲಿಫ್ಟ್ ರಿಪೇರಿ ಅಂತಲ್ವ, ಮೆಟ್ಲತ್ಕೊಂಡ್ಬತ್ತವ್ರ ಪಾಪ. ಬಂದ್ರು ನೋಡು. ಅಯ್ಯೋ ಸಾಕಾಯ್ತು ಕಣವ್ವ, ನಾನು ಅಲ್ಲಲ್ಲಲ್ಲಲ್ಲಿ ಕೂತ್ಕೊಂಡು ಕೂತ್ಕೊಂಡು ಬಂದೆ. ಸವಾಸನೆ ಬೇಡ ಕಣವ ನನ್ಗೆ. ಓ, ನೀನ್ ಯಾವಾಗ ಬಂದಪ್ಪ ಆನಂದು? ನಿನ್ನೆ ಬರ್ತೀನಿ ಅಂದಿದ್ನಲ್ಲ ಗುರು. ಹೆಂಗಿದ್ಯಾ, ಚೆನ್ನಾಗಿದ್ಯಾ? ಹೌದಮ್ಮ, ಆದ್ರೆ ಹೊಸ ಆಫೀಸ್ ಇನಾಗ್ರೇಷನ್ ಕೆಲಸಗಳಲ್ಲಿ ಬ್ಯುಸಿ ಇದ್ದೆ, ಹಾಗಾಗಿ ಬರಕ್ ಆಗ್ಲಿಲ್ಲ. ಅಂತಾಗೆ ಆನಂದಣ್ಣ, ಹೊಸ ಆಫೀಸ್ದು ಫಂಕ್ಷನ್ ಯಾವತ್ತು? ಅಲ್ಲ ಸರ್ಮ ಸರ್ ಅಡ್ಗೆ ಮಾಡ್ಕೊಂಡ್ ಬರಕ್ಕೆ ನಂಗೆ ದುಡ್ಡು ಕೊಟ್ಟವ್ರೆ, ನಾ ಅಡ್ಗೆ ಮಾಡ್ಕೊಂಡ್ ಬರ್ಬೇಕು ತಾನೆ? ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅದಕ್ಕೆ ಗುರು ಬಂದಿರೋದು ಎಲ್ಲರಿಗೂ ಖುಷಿ ಆಗಿದೆ. ಶರ್ಮ ಸರ್ ನನ್ಗೆ ಹೇಳಿ ಕಳಿಸಿದ್ದಾರೆ. ಇಂಥ ಟೈಮಲ್ಲಿ ಕೆಲಸ ಕೆಲಸ ಅಂತ ಟೈಮ್ ವೇಸ್ಟ್ ಮಾಡಬೇಡಿ, ಆದಷ್ಟು ಇಬ್ರು ಜೊತೆಗಿರಿ ಅಂತ ಹೇಳಿ ಕಳಿಸಿದ್ದಾರೆ.